ನೆರೆ ರಾಜ್ಯ ಮಹಾರಾಷ್ಟ್ರ ಕೇರಳದಿಂದ ರಾಜ್ಯಕ್ಕೆ ಈಗ ಆತಂಕ ಹೆಚ್ಚಾಗಿದೆ ಮಂಗಳೂರು ತಲಪಾಡಿ ಗಡಿಯಲ್ಲಿ ಕಾಟಾಚಾರದ ಚೆಕ್ಕಿಂಗ್ ನಡೆಯತಾ ಇದೆ ಕೇರಳ ರಾಜ್ಯದಲ್ಲಿ ಡೆಡ್ಲಿ ಡೆಲ್ಟಾ ವೈರಸ್ ಪ್ರಕರಣಗಳು ಹೆಚ್ಚಳ ನೆರೆ ರಾಜ್ಯ ಮಹಾರಾಷ್ಟ್ರ ಕೇರಳದಿಂದ ರಾಜ್ಯಕ್ಕೆ ಈಗ ಹೆಚ್ಚಿದ ಆತಂಕ ಮಂಗಳೂರು ತಲಪಾಡಿ ಗಡಿಯಲ್ಲಿ ಕಾಟಾಚಾರದ ಚೆಕ್ಕಿಂಗ್ ಕೇರಳ ರಾಜ್ಯದಲ್ಲಿ ಡೆಡ್ಲಿ ಡೆಲ್ಟಾ ವೈರಸ್ ಪ್ರಕರಣಗಳು ಹೆಚ್ಚಳ कर्नाटक केरल गडी मूलक राज्य के केरलीगर एंट्री आगता है डेल्टा प्लस आतंक इद्दरू कूड़ा कर्नाटक केरल गडी मुक्त मुक्त तलपाड़ी गडियल इन्नू आरंभवागिल्ला रैंडम टेस्ट गडियल चेक पोस्ट इद्दरू ओर्व पोलिस नेमक हीगागी यावदे अड्डी इल्लदे वाहन संचार केरल जनरन्न होत्तु खासगी बस मंगलूरु प्रवेश ನೆರೆ ರಾಜ್ಯ ಮಹಾರಾಷ್ಟ್ರ ಹಾಗೂ ಕೇರಳದಿಂದ ಈಗ ರಾಜ್ಯಕ್ಕೆ ಆತಂಕ ಹೆಚ್ಚಾಗ್ತಾ ಇದೆ ಒಂದು ರೀತಿ ಕಾಟಾಚಾರದ ಚೆಕ್ಕಿಂಗ್ ಅನ್ನು ಅಲ್ಲಿ ಗಡಿಯಲ್ಲಿ ಮಾಡಲಾಗ್ತಾ ಇದೆ ಇದು ಆತಂಕವನ್ನ ಹೆಚ್ಚು ಮಾಡುತ್ತಾ ಇರುವಂತದ್ದು ಕರ್ನಾಟಕ ಕೇರಳ ಗಡಿ ಮೂಲಕ ರಾಜ್ಯಕ್ಕೆ ಕೇರಳಿಗರ ಎಂಟ್ರಿ ಆಗ್ತಾ ಇದೆ ಡೆಲ್ಟಾ ಪ್ಲಸ್ ಆತಂಕ ಇದೆ ಆದರೂ ಕೂಡ ಕರ್ನಾಟಕ ಕೇರಳ ಗಡಿ ಮುಕ್ತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಈಗಾಗಲೇ ಡೆಲ್ಟಾ ವೈರಸ್ನ ಆತಂಕದ ಹಿನ್ನೆಲೆಯಲ್ಲಿ ಕರ್ನಾಟಕದ ಕೇರಳ ಮತ್ತು ಮಹಾರಾಷ್ಟ್ರದ ಗಡಿ ಭಾಗಗಳಲ್ಲಿ ತಪಾಸಣೆಯನ್ನು ತೀವ್ರಗೊಳಿಸಬೇಕು ಮತ್ತು ಆರ್ಟಿಪಿಸಿಆರ್ ಟೆಸ್ಟ್ ನೆಗೆಟಿವ್ ಇಲ್ಲದವರಿಗೆ ಕರ್ನಾಟಕ ಪ್ರವೇಶಕ್ಕೆ ಅವಕಾಶ ಕೊಡಬಾರದು ಅನ್ನುವಂತ ಒಂದು ಆದೇಶವನ್ನ ಈಗಾಗಲೇ ಸರ್ಕಾರ ಮಾಡಿದೆ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ ಆದರೆ ಮಂಗಳೂರಿನ ಕರ್ನಾಟಕದ ಕೇರಳ ಗಡಿ ಭಾಗ ಏನಿದೆ ಅಲ್ಲಿ ಮಾತ್ರ ಯಾವುದೇ ರೀತಿಯಾದಂತ ತಪಾಸಣೆಗಳು ಆಗ್ತಾ ಇಲ್ಲ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು ಇದು ಮಂಗಳೂರಿನ ಕೇರಳದ ತಲಪಾಡಿಯ ಗಡಿ ಭಾಗ ಕರ್ನಾಟಕ ಮತ್ತು ಕೇರಳದ ತಲಪಾಡಿ ಗಡಿ ಭಾಗವನ್ನ ನೀವು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ವಾಹನಗಳು ಯಾವುದೇ ರೀತಿಯಾದಂತ ತಪಾಸಣೆ ಇಲ್ಲದೆ ಮುಕ್ತವಾಗಿ ಕರ್ನಾಟಕಕ್ಕೆ ಎಂಟ್ರಿಯನ್ನು ಪಡಿತಾ ಇದೆ ಯಾವುದೇ ರೀತಿಯಾದಂತ ತಪಾಸಣೆ ಇಲ್ಲ ಕೇವಲ ಇಲ್ಲಿ ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಲಾಗಿರುವಂತದ್ದು ಆ ಚೆಕ್ ಪೋಸ್ಟ್ ನಲ್ಲಿ ಒಬ್ಬರು ಪೊಲೀಸ್ ಸಿಬ್ಬಂದಿಯನ್ನ ಇಲ್ಲಿ ನೇಮಕ ಮಾಡಿರೋದನ್ನ ಬಿಟ್ಟರೆ ಅವರು ಯಾವುದೇ ವಾಹನಗಳನ್ನು ತಡೆಯೋದಾಗಲಿ ಅಥವಾ ಯಾವುದೇ ವಾಹನಗಳ ತಪಾಸಣೆಗಳನ್ನು ಮಾಡೋದಾಗಲಿ ಅವರು ಕೂಡ ಮಾಡ್ತಾ ಇಲ್ಲ ಹಾಗಾಗಿ ಎಲ್ಲಾ ರೀತಿಯಾದಂತ ವಾಹನಗಳು ಕೇರಳದಿಂದ ನೇರವಾಗಿ ಕರ್ನಾಟಕಕ್ಕೆ ಬರ್ತಾ ಇರುವಂತ ದೃಶ್ಯಗಳನ್ನು ಗಮನಿಸಬಹುದು ಇನ್ನು ಇಲ್ಲಿ ಆರೋಗ್ಯ ಇಲಾಖೆ ಒಂದು ಔಟ್ ಪೋಸ್ಟ್ ಕೂಡ ಇದೆ ಯಾಕಂದ್ರೆ ಮೊನ್ನೆ ಕಳೆದ ಒಂದು 4-5 ದಿನಗಳ ಹಿಂದೆ ಇಲ್ಲಿ ಆರೋಗ್ಯ ಇಲಾಖೆ ಔಟ್ ಪೋಸ್ಟ್ ನಲ್ಲಿ ಚೆಕ್ಕಿಂಗ್ ಕೂಡ ನಡೆಯತಾ ಇತ್ತು ಆದರೆ ಈಗ ಇಲ್ಲೂ ಕೂಡ ಯಾವುದೇ ಆರೋಗ್ಯ ಇಲಾಖೆ ಸಿಬ್ಬಂದಿ ಇಲ್ಲ ಒಟ್ಟು ಈ ಒಂದು ಗಡಿ ಭಾಗದಲ್ಲಿ ಇರುವಂತ ಈ ಒಂದು ಚೆಕ್ ಪೋಸ್ಟ್ ನಲ್ಲಿ ಕೇವಲ ಓರ್ವ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಮಾತ್ರ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ವಾಹನಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ ಇನ್ನು ಇಲ್ಲಿ ಈಗಾಗಲೇ ಬಸ್ ಸಂಚಾರ ಕೂಡ ಕೇರಳದಲ್ಲಿ ಆರಂಭ ಆಗಿರುವಂತದ್ದು ಹಾಗಾಗಿ ಕೇರಳದ ಖಾಸಗಿ ಬಸ್ಗಳು ಕೂಡ ನೇರವಾಗಿ ಗಡಿಯಿಂದ ಒಳಭಾಗಕ್ಕೆ ಪ್ರವೇಶ ಮಾಡ್ತಾ ಇರುವಂತದ್ದು ಮತ್ತು ಇಲ್ಲಿ ಜನಗಳನ್ನು ಇಳಿಸ್ತಾ ಇದ್ದಾರೆ ಆನಂತರ ಇಲ್ಲಿ ಕರ್ನಾಟಕ ಕೆಎಸ್ಆರ್ಟಿಸಿ ಬಸ್ಗಳು ಅಂದ್ರೆ ಈಗ ಖಾಸಗಿ ಬಸ್ಗಳು ಸಂಚಾರವನ್ನ ಮಾಡ್ತಾ ಇಲ್ಲ ಹಾಗಾಗಿ ಕರ್ನಾಟಕದ ಕೆಎಸ್ಆರ್ಟಿಸಿ ಬಸ್ಗಳು ಬಂದು ಇಲ್ಲಿ ಅಲ್ಲಿ ಕೇರಳದ ಬಸ್ಗಳು ತರುವಂತ ಕೇರಳ ಮೂಲದ ಪ್ಯಾಸೆಂಜರ್ ಗಳು ಏನಿದ್ದಾರೆ ಗಡಿ ಭಾಗದ ಕನ್ನಡಿಗರು ಪ್ಯಾಸೆಂಜರ್ಸ್ ಗಳು ಏನಿದ್ದಾರೆ ಅವರನ್ನು ಪಿಕ್ ಮಾಡಿ ಕೇರಳದ ಬಸ್ಗಳು ನೇರವಾಗಿ ಮಂಗಳೂರಿಗೆ ಹೋಗ್ತಾ ಇರುವಂತ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು ಒಟ್ಟಾರೆಯಾಗಿ ಟೋಲ್ ಗೇಟ್ ನಲ್ಲೂ ಕೂಡ ಹೆಚ್ಚಿನ ವಾಹನ ಸಂದಣಿ ಇರುವಂತದ್ದು ಬಸ್ಗಳಲ್ಲೂ ಕೂಡ ಸಾಕಷ್ಟು ಪ್ರಯಾಣಿಕರ ಸಂಖ್ಯೆ ಇರುವಂತದ್ದು ಹೆಚ್ಚಿನ ಪ್ರಯಾಣಿಕರು ಬರ್ತಾ ಇರುವಂತದ್ದು ಆದರೆ ಏನು ನಿನ್ನೆಯಿಂದ ಒಂದು ಆದೇಶವನ್ನ ಸರ್ಕಾರ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತ ತಪಾಸಣೆ ಇಲ್ಲ ಇದು ಒಂದು ಹಂತಕ್ಕೆ ಜಿಲ್ಲಾಡಳಿತದ ನಿರ್ಲಕ್ಷ್ಯವೋ ಅಥವಾ ಮತ್ತಿನ್ನೇನೋ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದೆ ಕೇರಳ ಗಡಿ ಭಾಗದಲ್ಲಿ ವಾಹನಗಳ ಒಂದು ಸಂಚಾರ ಕೂಡ ಮುಕ್ತವಾಗಿರುವಂತದ್ದು ಯಾವುದೇ ರೀತಿಯಾದಂತ ತಪಾಸಣೆ ಕೂಡ ಇಲ್ಲದೆ ಇರುವಂತ ಕಾರಣದಿಂದಾಗಿ ಸದ್ಯಕ್ಕೆ ಒಬ್ಬರೇ ಒಬ್ಬ ಪೊಲೀಸ್ ಸಿಬ್ಬಂದಿಯನ್ನ ಇಲ್ಲಿ ನೇಮಕ ಮಾಡಿರುವಂತ ಹಿನ್ನೆಲೆಯಲ್ಲಿ ಮಾಡಿರುವಂತದ್ದು ಆದರೆ ಅವರು ಕೂಡ ತಪಾಸಣೆಯನ್ನ ಮಾಡ್ತಾ ಇಲ್ಲ ಯಾಕಂದ್ರೆ ಒಬ್ಬರೇ ಸಿಬ್ಬಂದಿ ಇರುವಂತ ಕಾರಣದಿಂದಾಗಿ ಇಲ್ಲಿ ತಪಾಸಣೆ ಮಾಡುವಂತದ್ದು ಬಹಳ ಕಷ್ಟ ಇನ್ನು ಆರೋಗ್ಯ ಇಲಾಖೆ ಸಿಬ್ಬಂದಿ ಇಲ್ಲ ಆರ್ಟಿಪಿಸಿಆರ್ ಟೆಸ್ಟ್ ನೆಗೆಟಿವ್ ಪಾಸಿಟಿವ್ ಅವರನ್ನ ಚೆಕಿಂಗ್ ಮಾಡುವಂತವರು ಇಲ್ಲ ಅದರ ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲಿ ಒಂದು ರ್ಯಾಂಡಮ್ ಟೆಸ್ಟ್ ಗೆ ಅವಕಾಶ ಕೊಡಬೇಕಾಗಿತ್ತು ಆದರೆ ಅಂತ ಅವಕಾಶಗಳು ಕೂಡ ಈಗ ಸದ್ಯಕ್ಕೆ ಗಡಿಯಲ್ಲಿ ಕಾಣ್ತಾ ಇಲ್ಲ ಇನ್ನೊಂದು ಏನಂದ್ರೆ ಈ ರೀತಿ ತಪಾಸಣೆ ಮಾಡಿದ್ರೆ ಗಡಿ ಭಾಗದ ಜನ ಕೂಡ ಸಾಕಷ್ಟು ಆಕ್ರೋಶಗೊಳ್ಳುತ್ತಾರೆ ಕಳೆದ ಬಾರಿ ಕೂಡ ಪ್ರತಿಭಟನೆಗಳನ್ನು ಮಾಡಿದ್ರು ಇಂತ ಒಂದು ಪ್ರತಿಭಟನೆಯ ಬಿಸಿ ಕೂಡ ಜಿಲ್ಲಾಡಳಿತಕ್ಕೆ ಒಂದಷ್ಟು ಇರುವಂತದ್ದು ಈ ಕಾರಣದಿಂದ ಬಹುಶಃ ಏನೋ ಗೊತ್ತಿಲ್ಲ ಇಲ್ಲಿ ಈ ರೀತಿಯ ಸರ್ಕಾರ ಆದೇಶ ಕೊಟ್ಟಿದ್ರು ಕೂಡ ಅಂತ ತಪಾಸಣೆಗಳು ಈ ಭಾಗದಲ್ಲಿ ಆಗ್ತಾ ಇಲ್ಲ ಕ್ಯಾಮೆರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.